Welcome to IndianMoney.com YouTube channel. For free, unbiased and expert money advice, subscribe to IndianMoney.com YouTube channel now and hit the bell icon to receive regular notifications. ಇವತ್ತಿನ ದಿನ ಎಲ್ರಿಗೂ ನಮ್ಮದೇ ಸ್ವಂತ ಕಾರ್ ಇರಬೇಕು ಅಂತ ಆಸೆ ಇರುತ್ತೆ. ಎಷ್ಟೋ ಜನ ಹೊಸ ಕಾರ್ ತಗೋತಾರೆ, ಇನ್ನೆಷ್ಟೋ ಜನ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋತಾರೆ. ಯಾವ ಕಾರ್ ಆದ್ರೇನು, ಕಾರ್ ಕಾರೇ ಅಲ್ವಾ? ಸೊ ಕಾರ್ ತಗೊಳ್ಳುವಾಗ ಲೋನ್ ಮಾಡೋದು ಸಹಜ, ಕಾರ್ ಲೋನ್ ಎಲ್ಲರೂ ತಗೊಂಡೇ ತಗೋತಾರೆ. ಇವಾಗ ನಮಗೆ ಫಸ್ಟು ಕಾರ್ ತೊಗೋಬೇಕಾದ್ರೆ ಕಾರ್ ಲೋನ್ ಯಾವ ರೀತಿ ಸಿಗುತ್ತೆ, ಹೇಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಅಥವಾ ಅದಕ್ಕೆ ಇಂಟ್ರೆಸ್ಟ್ ರೇಟ್, ನೀವು ಯಾವ ಥರ ಲಾಂಗ್ ಟರ್ಮ್ ಸೆಲೆಕ್ಟ್ ಮಾಡಬೇಕು, ಶಾರ್ಟ್ ಟರ್ಮ್ ಸೆಲೆಕ್ಟ್ ಮಾಡಬೇಕು, EMI ಕಟ್ಟೋದನ್ನ, ಇದೆಲ್ಲನೂ ನಾವು ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ವಿ. ಈ ವಿಡಿಯೋ ನೋಡಿಲ್ಲ ಅಂದರೆ ಈ ಲಿಂಕ್ನ ಕ್ಲಿಕ್ ಮಾಡಿ, ಆ ವಿಡಿಯೋ ಸಿಗುತ್ತೆ, ನೋಡಿ ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಹಾಗಾದರೆ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳೋದಾದರೆ ಅವರಿಗೆ ಲೋನ್ ಸಿಗುತ್ತಾ, ಅವ್ರೇನು ಮಾಡಬೇಕು, ಬಂದರೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಕಟ್ಟಕ್ಕೆ ಬರುತ್ತೆ, ಇದೆಲ್ಲದನ್ನೂ ಸಹ ತಿಳ್ಕೊಳೋದು ಅಷ್ಟೇ ಇಂಪಾರ್ಟೆಂಟ್. ಸೊ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳೋ ಪ್ಲ್ಯಾನ್ ಇಲ್ಲದೇ ಇರ್ಬೋದು. ಫ್ಯೂಚರಲ್ಲಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಯಾರೋ ಒಂದು ಆ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋತೀವಿ ಅಂತ ಹೋಗ್ಬೋದು. ಆಗ ನಿಮಗೆ ಇದ್ರ ಬಗ್ಗೆ ತಿಳ್ಕೊಂಡು ನಿಮಗೇನು ನಾಲೆಡ್ಜ್ ಇರುತ್ತೆ ಅವ್ರಿಗೆ ಹೇಳೋದ್ರಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ನಿಜ ಅಲ್ವಾ? ಸೊ ಈಗ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳೋದಾದರೆ ಏನಾಗುತ್ತೆ, ಬ್ಯಾಂಕಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರಿಗಳಿಗೆ ಸಹ ಲೋನ್ ಕೊಡ್ತಾರೆ. ಆದರೆ ಹೇಗೆ ಕೊಡ್ತಾರೆ, ಫಸ್ಟು ಕಾರ್ದು ನೀವೇನು ಕಾರ್ ನೋಡಿಬಿಟ್ಟು ಅದಕ್ಕೊಂದು ವ್ಯಾಲ್ಯೂಯೇಷನ್ ಅಂತ ಹಾಕ್ತೀರಾ, ಇಷ್ಟು ಅಮೌಂಟ್ ಅಂತ ಇದು ಮಾಡ್ತೀರಾ. ಬ್ಯಾಂಕ್ಗಳು ಸಹ ಅಷ್ಟೇ, ಆ ಕಾರನ್ನ ಇದನ್ನ ವ್ಯಾಲ್ಯೂಯೇಷನ್ ಮಾಡಿ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ತಾರೆ. ಸೊ ಆ ಅಮೌಂಟ್ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ 4 lakh ಅಂತ ತೊಗೊಳೋಣ, ಆ ಕಾರಿಂದು ಅಮೌಂಟ್ ಏನು ಬಂದಿರುತ್ತೆ, ಆ ಅಮೌಂಟ್ಗೆ ಅದ್ರದ್ದು ಒಂದು 80% ತನಕ, 80% ಅಂತ ಹೇಳ್ತೀರಾ, ಅದೊಂದು 70% ಆಗಿರ್ಬೋದು, 60% ಆಗಿರ್ಬೋದು, 80% ನಿಮಗೆ ಅಪ್ ಟು 80% ತನಕ ಲೋನ್ ಸಿಗೋಷ್ಟು, ಸ್ಯಾಂಕ್ಷನ್ ಮಾಡೋಷ್ಟು ಚಾನ್ಸಸ್ ಇರುತ್ತೆ. ಬ್ಯಾಂಕ್ ಕಡೆಯಿಂದ ನಿಮ್ಗೆ ಅಷ್ಟು ಲೋನ್ ಸಿಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ನಿಮಗೆ ಉಳಿದಿರೋಂಥ ಪೇಮೆಂಟ್ ಏನು ಹಣ ಇರುತ್ತೆ ಅದನ್ನು ನೀವು ಡೌನ್ ಪೇಮೆಂಟ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಬರುತ್ತೆ ಅಂದರೆ, ನೀವು ಯಾವಾಗ ಹೊಸ ಕಾರ್ ತೊಗೊಳೋಕ್ಕೆ ಕಾರ್ ಲೋನ್ ಮಾಡ್ತೀರಾ, ಆ ಕಾರ್ ಲೋನ್ಗೆ ನೀವೇನು EMI ಕಟ್ತೀರಾ, ಅದಕ್ಕೆ ಇರುವಂಥ ಇಂಟ್ರೆಸ್ಟ್ ರೇಟ್ಗಿಂತ 3-4% ಜಾಸ್ತಿ ಇಂಟ್ರೆಸ್ಟ್ ರೇಟು ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳುವಾಗ ಲೋನ್ ಏನು ಮಾಡ್ತೀರಾ ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಅಂದರೆ ನೀವು ವರ್ಷಕ್ಕೆ ಒಂದು 14-18% ಅಷ್ಟು ಇಂಟ್ರೆಸ್ಟ್ ರೇಟ್ನ ಪೇ ಮಾಡಬೇಕಾಗುತ್ತೆ. ಸೊ ಏನು ಮಾಡೋಕ್ಕಾಗ, ಹಾಗಂತ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಯೂಶ್ವಲಿ ನಾವು ಫಸ್ಟು ಹೊಸ ಕಾರ್ ತೊಗೊಳುವಾಗ ಏನು ಲೋನ್ ಮಾಡ್ತೀವಿ ಅದಕ್ಕಿಂತ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳುವಾಗ ಏನು ಲೋನ್ ಮಾಡ್ತೀವಿ ಅದಕ್ಕೆ 3-4% ಅಷ್ಟು ಇಂಟ್ರೆಸ್ಟ್ ರೇಟು ಜಾಸ್ತಿ ಇರುತ್ತೆ. ಸೊ ಒಂದು ಕಡೆ ಲೋನ್ ತೊಗೋತಿದ್ದೀವಿ, ಅದಕ್ಕೆ ಇಂಟ್ರೆಸ್ಟ್ ರೇಟ್ ನಾವು ಕಟ್ಟಬೇಕು, ಹೀಗೆಲ್ಲ ಇರುವಾಗ ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೋಬೇಕು. ಸೊ ನೀವು ಇಲ್ಲೇನು ಮಾಡಬೇಕು, ಕರೆಕ್ಟಾಗಿ ಒಂದು 2 ಬ್ಯಾಂಕಲ್ಲಿ ವಿಚಾರಿಸ್ಕೊಳ್ಳಿ, ಬೇರೆ ಬೇರೆ ಬ್ಯಾಂಕಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಕಟ್ಟಕ್ಕೆ ಬರುತ್ತೆ ಎಲ್ಲದನ್ನೂ ವಿಚಾರಿಸ್ಕೊಂಡು ಆಮೇಲೆ ಡಿಸೈಡ್ ಮಾಡಿ ಯಾವ ಕಡೆ ಲೋನ್ ತೊಗೋಬೇಕು ಅಂತ. ಸೊ ಇಂಟ್ರೆಸ್ಟ್ ರೇಟು ಕಮ್ಮಿ ಇದ್ದಷ್ಟು ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಹಣನೇ ಸೇವ್ ಆಗುತ್ತೆ. ಸೊ ಏನು ಮಾಡಬೇಕು, ಎಲ್ಲೇ ಒಂದು ಕಡೆ ಸಾಲ, ಯಾವುದೇ ಬ್ಯಾಂಕಲ್ಲಿ ಸಾಲ ತೊಗೊಳಕ್ಕೆ ಹೋಗಿ ಒಂದು 4 ಕಡೆ ವಿಚಾರಿಸಿ, 4 ಬ್ಯಾಂಕಲ್ಲಿ. ಸೊ ಎಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ ಅಲ್ಲಿ ಸಾಲ ತೊಗೊಳ್ಳಿ, ಮತ್ತು EMI ಬಗ್ಗೆ ಎಲ್ಲದ್ರ ಬಗ್ಗೆನೂ ಕರೆಕ್ಟಾಗಿ ತಿಳ್ಕೊಂಡು ನೀವು ತೊಗೊಳೋದ್ರಿಂದ ಮುಂದೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಬರೀ ಕಾರ್ ಲೋನ್ ಅಂತ ಹೇಳ್ತಲ್ಲ, ಯಾವುದೇ ಲೋನ್ ಆಗಿರ್ಬೋದು, ಯಾವುದೇ ಫಿನಾನ್ಷಿಯಲ್ ಪ್ರಾಡಕ್ಟ್ ಆಗಿರ್ಬೋದು, ಫಿನಾನ್ಷಿಯಲ್ ಅಡ್ವೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮಗೆ ನಿಮ್ಮದೇ ಫ್ಯಾಮಿಲಿ ಫಿನಾನ್ಷಿಯಲ್ ಅಡ್ವೈಸರ್ ಇಲ್ಲದೆ ಇರ್ಬೋದು. ಸೊ ನೀವು ಹಾಗಾಗಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ನಮ್ಮ IndianMoney.com ಹೆಲ್ಪ್ ಲೈನ್ ನಂಬರ್ 0222-618-1611ಗೆ ಮಿಸ್ ಕಾಲ್ ಕೊಟ್ಟರೆ ನಿಮಗೆ ಬೇಕಾಗಿರುವಂಥ ಯಾವುದೇ ಫಿನಾನ್ಷಿಯಲ್ ಪ್ರಾಡಕ್ಟ್ ಇರ್ಬೋದು ಅದ್ರ ಬಗ್ಗೆ ಏನೇ ಡೀಟೇಲ್ಸ್ ಆಗಿದ್ರೂ ನಮ್ಮ ಫಿನಾನ್ಷಿಯಲ್ ಅಡ್ವೈಸರ್ಸ್ ನಿಮಗೆ ಕೊಡ್ತಾರೆ. ಅದೇ ಥರ ಇನ್ನೂ ಹೆಚ್ಚಿನ ಫಿನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ ನೀವು ನೋಡೋಕ್ಕೆ ಇಷ್ಟಪಟ್ಟರೆ ನಮ್ಮ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.